ಹಾಯ್ ಫ್ರೆಂಡ್ಸ್, ಮಹಿಳೆಯರು ಈ ದೇಶದ ಶಕ್ತಿ ಎಂದು ಹೇಳುತ್ತಾರೆ. ಮಹಿಳೆಯರು ಈಗಿನ ಪ್ರಪಂಚದಲ್ಲಿ ಪುರುಷರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಕೆಲಸಕ್ಕೆ ಹೋಗೋದು, ಏರೋಪ್ಲೇನ್, ಕಾರು, ರೈಲು ಓಡಿಸೋದು, ಹೀಗೆ ಪುರುಷರು ಮಾಡುವ ಎಲ್ಲ ಕೆಲಸಗಳನ್ನು ಒಬ್ಬ ಮಹಿಳೆ ಕೂಡ ಮಾಡಬಲ್ಲಳು ಎಂದು ಹಲವು ಬಾರಿ ಸಾಬೀತಾಗಿದೆ. ಇವತ್ತಿನ ವಿಡಿಯೋನಲ್ಲಿ ತನ್ನ ಕಷ್ಟಗಳಿಗೆ ಎದರದೆ ಮುನ್ನುಗ್ಗಿ ಇಂದು ಲಾರಿ ಓಡಿಸಿ ಜೀವನ ಸಾಗಿಸುತ್ತಿರುವ ವೀರ ಮಹಿಳೆಯೊಬ್ಬಳ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮಗೆಲ್ಲ ಹೇಳ್ತೀವಿ. ನೀವೀಗ ಫೋಟೋನಲ್ಲಿ ನೋಡುತ್ತಿರುವ ಮಹಿಳೆಯ ಹೆಸರು ಯೋಗಿತಾ ರಘುವಂಶಿ. ಯೋಗಿತಾ ಹುಟ್ಟಿದ್ದು ಭೋಪಾಲ್ನಲ್ಲಿ. ಯೋಗಿತಾ ಮದುವೆ ಮಾಡಿಕೊಂಡು ತನ್ನ ಗಂಡ ಮತ್ತು ಇಬ್ಬರು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಸಾಂಸಾರಿಕ ಜೀವನ ನಡೆಸುತ್ತಿದ್ದಳು. ಆದರೆ 2003 ಇಸ್ವಿಯಲ್ಲಿ ರಸ್ತೆ ಅಪಘಾತದ ಕಾರಣ ಯೋಗಿತಾ ಗಂಡ ಸತ್ತು ಹೋದ. ಭಾವ ಸತ್ತ ವಿಷಯ ಕೇಳಿ ಯೋಗಿತಾ ಅಣ್ಣ ಶವ ಸಂಸ್ಕಾರಕ್ಕೆ ಅತಿ ಬೇಗನೆ ಬರುತ್ತಿದ್ದ. ಆಗ ವಿಧಿಯಾಟ ಯೋಗಿತಾಳ ಅಣ್ಣ ಕೂಡ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ. ಈ ಕಡೆ ಗಂಡನೂ ಇಲ್ಲ, ಆ ಕಡೆ ಅಣ್ಣನೂ ಇಲ್ಲದೆ ಯೋಗಿತಾ ತನ್ನಿಬ್ಬರು ಮಕ್ಕಳ ಜೊತೆ ಅನಾಥವಾಗಿ ಬಿಟ್ಟಳು. ಯೋಗಿತಾ ಲಾ ಡಿಗ್ರಿ ಪಡೆದಿದ್ದಳು, ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ದಳು. ಆದರೆ ಯೋಗಿತಾಗೆ ಇವೆರಡರ ಮೂಲಕ ಸಂಪಾದನೆಯಾಗುತ್ತಿದ್ದ ಹಣ ತನ್ನ ಎರಡು ಮಕ್ಕಳನ್ನು ಒಳ್ಳೆಯ ಶಾಲೆಯಲ್ಲಿ ಓದಿಸಲು ಸಹಿತ ಸಾಕಾಗುತ್ತಿರಲಿಲ್ಲ. ಆಗ ಯೋಗಿತಾ ಧೈರ್ಯ ಮಾಡಿ ಲಾರಿ ಓಡಿಸಲು ಶುರು ಮಾಡಿದಳು. ಅಂದಿನಿಂದ ಇಂದಿನವರೆಗೂ ಸುಮಾರು 15 ವರ್ಷಗಳ ಕಾಲ ಯೋಗಿತಾ ಬೃಹತ್ ಗಾತ್ರದ ಟ್ರಕ್ ಲಾರಿಯನ್ನು ಏಕಾಂಗಿಯಾಗಿ ಯಾರಿಗೂ ಭಯಪಡದೆ ಹೈವೇ ರಸ್ತೆಗಳಲ್ಲಿ ಓಡಿಸುತ್ತಿದ್ದಾಳೆ. ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳ ಮೂಲೆ ಮೂಲೆಗಳಿಗೆ ಯೋಗಿತಾ ಏಕಾಂಗಿಯಾಗಿ ಪ್ರಯಾಣ ಮಾಡುತ್ತಾಳೆ. ದೊಡ್ಡ ದೊಡ್ಡ ಟ್ರಕ್ಗಳನ್ನು 50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಯೋಗಿತಾ ಡ್ರೈವ್ ಮಾಡಿಕೊಂಡು ಹೋಗ್ತಾಳೆ ಸ್ನೇಹಿತರೆ. ಯೋಗಿತಾ ಹಲವು ಬಾರಿ ಹೈವೇಗಳಲ್ಲಿ ಪ್ರಯಾಣ ಮಾಡುವಾಗ ಹೊಟ್ಟೆ ಹಸಿದರೆ ಲಾರಿಯನ್ನು ಆ ದಾರಿಯಲ್ಲೇ ಸೈಡ್ಗೆ ನಿಲ್ಲಿಸಿ ಅಲ್ಲೇ ಸ್ವತಃ ತಾನೇ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಾಳೆ. ಯೋಗಿತಾ ಈಗ ತನ್ನ ಮಕ್ಕಳನ್ನು ಲಾರಿ ಓಡಿಸಿ ಅದರಲ್ಲೇ ಸಂಪಾದನೆ ಆಗುತ್ತಿದ್ದ ಹಣದಲ್ಲಿ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದಾಳೆ. ಯೋಗಿತಾಗೆ ಈಗ 50 ವರ್ಷ ವಯಸ್ಸಾಗಿದೆ. ಈಗಲೂ ಲಾರಿ ಓಡಿಸುವ ಕೆಲಸ ಯೋಗಿತಾ ಬಿಟ್ಟಿಲ್ಲ. ಪ್ರತಿಷ್ಠಿತ ಟ್ರಕ್ ಲಾರಿ ತಯಾರು ಮಾಡುವ ಭಾರತದ ಕಂಪನಿ ಒಂದು ಯೋಗಿತಾಗೋಸ್ಕರವೇ ಒಂದು ಹೊಸ ವಿನೂತನ ಮಾದರಿಯ ಲಾರಿ ತಯಾರಿಸಿ ಉಚಿತವಾಗಿ ಯೋಗಿತಾಗೆ ನೀಡಿದೆ. ಯೋಗಿತಾಳ ಈ ಸಾಧನೆ ನಿಜಕ್ಕೂ ಕೆಲ ಬಲಹೀನ ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗಿದೆ. ಫ್ರೆಂಡ್ಸ್, ಯೋಗಿತಾರವರ ಈ ಸಾಧನೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.